ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೌದು, ಈ ತಂಡದಲ್ಲಿ ನಾನಿದ್ದೀನಿ ಅನ್ನೋದೇ ನಂಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಚಂದ್ರು ಅವರು ಫಸ್ಟ್ ಟೈಮ್ ಈ ಕತೆ ಹೇಳಿದ್ರು, ಒಂದು 6 months back ಹೇಳಿ, ಒಂದು 15 minutes ಕತೆ ಹೇಳಿ ಹೊರಟೋದ್ರು. ಆಮೇಲೆ ಒಂದು ಮಂತ್ ಹಂಗೆ ಟ್ರಾವೆಲ್ ಮಾಡಿದೆ ಕತೆಯಲ್ಲೇ. ಇದು ತುಂಬಾ ಕಾಡಕ್ ಸ್ಟಾರ್ಟ್ ಆಯ್ತು ಈ ಕತೆ. ಈ ಕತೆಯಲ್ಲಿರೋ ಕ್ಯಾರೆಕ್ಟರ್ಸ್ ಆಗಲಿ, ಆಮೇಲೆ ಆ ವಾತಾವರಣ, ಆಮೇಲೆ ನನ್ನ ಕ್ಯಾರೆಕ್ಟರ್, ನಾನು ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಈ ಕಥೆಯಲ್ಲಿ. ಅದು ತುಂಬಾ ಕಾಡಕ್ ಸ್ಟಾರ್ಟ್ ಆಯ್ತು. ಆಮೇಲೆ ನಮ್ಮ ಹಳ್ಳಿ ಕಾಡಕ್ ಸ್ಟಾರ್ಟ್ ಆಯ್ತು, ನಮ್ಮ ಊರು ಕಾಡಕ್ ಸ್ಟಾರ್ಟ್ ಆಯ್ತು. ಸರ್, ಅವಾಗ ತಕ್ಕಂಥವ್ರಿಗೆ ಫೋನ್ ಮಾಡಿ ಚಂದ್ರ ತಿರ್ಗಾ ಇನ್ನೊಂದು ಮೀಟಿಂಗ್ ಕೂತ್ಕೊಳ್ಳೋಣ, ಕೂತ್ಕೊಂಡು ಡಿಸ್ಕಸ್ ಮಾಡೋಣ, ನಂಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಸೊ ಅವ್ರಿಗೂ ತುಂಬಾ ಖುಷಿಯಾಗಿ ಇಬ್ರು ಸೇರ್ಕೊಂಡು ಇದು ಸ್ಟಾರ್ಟ್ ಮಾಡಿದ್ವಿ. ಇಂಪ್ರೆಸ್ ಅಂದ್ರೆ ಇದೊಂದು ಪ್ರಾಪರ್ ದೇಸಿ ಒಂದು ಹಳ್ಳಿ ಹುಡುಗನ ಪಾತ್ರ. ಅಂದ್ರೆ ಹಳ್ಳಿ ಹುಡುಗ ಏನಂದ್ರೆ ಅವನಲ್ಲಿ ಒಂದು ಛಲ ಇದೆ, ಏನೋ ಮಾಡ್ಬೇಕು, ಏನೋ ಮಾಡ್ಬೇಕಂತ ಒಂದು ಛಲ ಇದೆ. ಈಗ ಇರೋ ಯೂತ್ಗಳೆಲ್ಲ ಹಂಗೆ, ಒಂದು ಹಳ್ಳಿಯಲ್ಲಿರೋ ಯೂತ್ಗಳೆಲ್ಲ ಹಂಗೆ, ಎಲ್ಲರ ಹತ್ರನೂ ಒಂದು ಛಲ ಇದೆ, ಆದ್ರೆ ಅವ್ರಿಗೆ ಒಂದು ದಾರಿ ಗೊತ್ತಿರಲ್ಲ. ಸೊ ಇವನು ಹೆಂಗ್ ಆ ದಾರಿ ಕಂಡುಹಿಡಿತಾನೆ ಅಂತಾನೆ ಒಂದು ಕ್ಯಾರೆಕ್ಟರ್. ಸೊ ಈ ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಅದರಿಂದ ಇಷ್ಟ ಹೌದು ಹೌದು. ಯಾಕಂದ್ರೆ 100%, ಯಾಕಂದ್ರೆ ಇದೊಂದು ಹಳ್ಳಿದು ಒಂದು ಬ್ಯಾಕ್ ಡ್ರಾಪ್ ತಗೊಳ್ತಾ ಇದೀವಿ. ಹಳ್ಳಿ ಅಂದ ತಕ್ಷಣ ಯಾರಿಗೆ ಆದ್ರೂ ಒಂದು ಚಿಕ್ಕ ಸಾಫ್ಟ್ ಕಾರ್ನರ್ ಯಾವಾಗ್ಲೂ ಇರುತ್ತೆ. ಸೊ ಹಳ್ಳಿ ಅಂದ ತಕ್ಷಣ ಒಂದು ಇಮೋಷನಲ್ ಟಚ್ ಎಲ್ಲರಿಗೂ ಇರುತ್ತೆ. ಸೊ ಆ ತರ ಒಂದು ಕಾನ್ಸೆಪ್ಟ್ ನ ತಗೊಂಡು ಚಿತ್ರ ಮಾಡ್ತಿದೀವಿ ಅಂದ್ರೆ ಎಲ್ಲರ ಇಮೋಷನ್ ನ ಸ್ಯಾಟಿಸ್ಫೈಡ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿನೇ. ಸೊ ಅದಕ್ಕೆ ನಾನು ನಮ್ಮ ತಂಡ ಅದಕ್ಕೆ ಸಾಕಷ್ಟು ತಯಾರಿ ಮಾಡಿದ್ದೀವಿ, ಸಾಕಷ್ಟು ರಿಸರ್ಚ್. ನಮ್ಮ ಡೈರೆಕ್ಟರ್ ಒಂದು 7 ವರ್ಷದಿಂದ ತುಂಬಾ ರಿಸರ್ಚ್ ಮಾಡಿ ಒಂದು ಕತೆ ಮಾಡಿದ್ದಾರೆ. ಇಲ್ಲಿ ಕತೆಯಲ್ಲೂ ತುಂಬಾ ಕಂಟೆಂಟ್ ಇದೆ. ಸೊ ಹಳ್ಳಿಯಲ್ಲಿ ನಡೆಯೋ ಒಂದು ಜಾತ್ರೆ ಆಗಿರ್ಬೋದು, ಘಟನೆಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ಸೊ ಎಲ್ಲದನ್ನು ಕಾನ್ಸಂಟ್ರೇಟ್ ಮಾಡಿ ಇದೊಂದು ಕತೆ ಮಾಡಿದ್ದಾರೆ. ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾ, ನಾನು ಸಿಟಿಯಲ್ಲಿ ಇದ್ರೂ ನಾನು ತುಂಬಾ ನಮ್ಮ ಹಳ್ಳಿ, ಆದರೆ ನಮ್ಮ ಗಾಜನೂರು ಇರ್ಬೋದು, ಇಲ್ಲ ಸಿಂಗನಲ್ಲೂರು ಇರ್ಬೋದು, ಆಮೇಲೆ ಸಿದ್ದಾಪುರ ನಮ್ಮ ತಾಯಿಯವರು, ಅಲ್ಲಿ ಸಾಕಷ್ಟು ಹಾಲಿಡೇಸ್ ಎಲ್ಲ ನಾವು ಅಲ್ಲೇ ಸ್ಪೆಂಡ್ ಮಾಡಿರೋದು. ಸೊ ಯಾವ ಹಳ್ಳಿ ರಿಲೇಷನ್ ಯಾವಾಗ್ಲೂ ಇದೆ. ಸೊ ಈ ಪಿಕ್ಚರ್ ಅಲ್ಲಿ ಏನಂದ್ರೆ ಈ ಹಳ್ಳಿ ಅಂದ್ರೆ ಚಿಕ್ಕಮಂಗ್ಳೂರು, ಕಡೂರು, ದೇವನೂರು, ಭಾನುವಾರ, ಬೀರೂರು, ಸೊ ಇದೊಂದು ಬೆಲ್ಟ್, ಇದೊಂದು ಬೆಲ್ಟ್ ಅಲ್ಲಿರೋ ಜಾಗಗಳದ್ದು ಒಂದು ಸೊಗಡು, ಇಲ್ಲ ಅವರ ಮಾತು. ಸೊ ಅದು ಯಾವತ್ತೂ ನಾನು ಹೋಗಿರ್ಲಿಲ್ಲ, ಅಲ್ಲಿ ಕೇಳಿರ್ಲಿಲ್ಲ ಅವ್ರ ಮಾತು ಹೇಗಿರುತ್ತೆ, ಇಲ್ಲ ಅವ್ರ ಜನರು ಅಲ್ಲಿ ಹೇಗಿರ್ತಾರೆ, ಅಲ್ಲಿ ಮನೆಗಳು ಹೇಗಿರುತ್ತೆ. ಸೊ ಇಲ್ಲಿ ಚಿತ್ರದಲ್ಲಿ ಲೊಕೇಶನ್ ನೋಡಕ್ ಹೋದ್ರು, ಹೋಗಿ ನೋಡಿದಾಗ ನಾನು ಅವ್ರ ಜೊತೆ ಹೋಗಿದ್ದೆ. ಸೊ ಆಲ್ಮೋಸ್ಟ್ ಒಂದು 1-10 days ಅಲ್ಲೇ ಇದ್ವಿ, ಆ ಊರಲ್ಲೇ ಇದ್ವಿ, ಆ ಊರ ಜನಗಳ ಹತ್ರ ಮಾತಾಡಿದ್ವಿ, ಅವ್ರ ಅನಿಸಿಕೆಗಳು ಹೇಳ್ತಾ ಇದ್ರು. ಸೊ ಅದೆಲ್ಲ ಕೇಳಿ ಒಂದ್ ಸ್ವಲ್ಪ ಆ ಕ್ಯಾರೆಕ್ಟರ್ಗೆ ತುಂಬಾ ಹೆಲ್ಪ್ ಆಯ್ತು. ಹಾ ಹೌದು, ಗಡ್ಡ ಸಿನಿಮಾಗೆ ಬಿಟ್ಟಿದೆ. ಸೊ ಅನಂತು ಸಿನಿಮಾ ಈಗ ರಿಲೀಸ್ಗೆ ರೆಡಿ ಇದೆ ಇವಾಗ. ಅದರದು ಟೀಸರ್ ನೆಕ್ಸ್ಟ್ ವೀಕ್ ಲಾಂಚ್ ಆಗುತ್ತೆ, ಟ್ರೇಲರ್ ಲಾಂಚ್ ಆಗಿ ಅಕ್ಟೋಬರ್ ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ.